ಕಾಂಗ್ರೆಸ್ ಪಕ್ಷದಲ್ಲಿ ಬಣಗಳಿಲ್ಲ, ನಾವೆಲ್ಲ ಒಂದೇ. ಬಿಜೆಪಿ ಪಕ್ಷದ ನಾಯಕರೇ ಏಕಾಂಗಿಯಾಗಿದ್ದಾರೆ. ಹುಟ್ಟುವಾಗ ಏಕಾಂಗಿ, ಸಾಯುವಾಗ ಏಕಾಂಗಿ. ನನ್ನನ್ನು ಯಾರೂ ಹಣಿಯಲು ಸಾಧ್ಯವೇ ಇಲ್ಲ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಣಗಳಿಲ್ಲ, ಬಿಜೆಪಿ ಪಕ್ಷದ ನಾಯಕರೇ ಏಕಾಂಗಿಯಾಗಿದ್ದಾರೆ. ನಮ್ಮಲ್ಲಿ ಯಾವುದೇ ಬಣ ಜಗಳ ಆಗಲಿ, ಯಾವ ಗಲಾಟೆ ಗೊಂದಲಗಳು ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಮುನಿಸಾಗಿದೆ. ಸಿದ್ದು ಬಣ, ಡಿಕೆಶಿ ಬಣದ ಒಳಬೇಗುದೇ ಹೆಚ್ಚಾಗಿದೆ ಅನ್ನೋ ಮಾತುಗಳು ಕೇಳಿಬಂದ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅದಕ್ಕೆ ಪ್ರತಿಕ್ರಿಯಿಸಿ, ನಮ್ಮಲ್ಲಿ ಯಾವುದೇ ಒಳಬೇಗುದಿ ಒಳಜಗಳಗಳು ಇಲ್ಲ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆಗೆ ನಮ್ಮ ಪ್ರತಿನಿಧಿ ರವಿ ಮಾತುಕತೆ ನಡೆಸಿದ್ದಾರೆ, ಬನ್ನಿ ನೋಡೋಣ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್. ಭಾರತ್ ಜೋಡೋ ಯಾತ್ರೆಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಇವತ್ತು ಪ್ರವಾಸವನ್ನು ಕೈಗೊಳ್ಳಿಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಮೈಸೂರಿಗೆ ಆಗಮಿಸಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ ಸರ್. ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಭಾರತ್ ಜೋಡೋ ಯಾತ್ರೆ ಮೈಸೂರಿಗೆ ದಸರಾ ಸಂದರ್ಭದಲ್ಲಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರು, ಗಾಂಧಿ ಕುಟುಂಬ, ನೆಹರು ಮರಿಮಗ, ಇಂದಿರಾ ಗಾಂಧಿ ಮೊಮ್ಮಗ, ರಾಜೀವ್ ಗಾಂಧಿ ಮಗ ಮೈಸೂರಿಗೆ ನಡ್ಕೊಂಡು ಬರ್ತಾಯಿದ್ದಾರೆ. 3,570 ಕಿಲೋಮೀಟರ್ ಅಷ್ಟು ನಡೀತಾ ಇದ್ದಾರೆ. ಇಲ್ಲೇ ಹಾಲ್ಟ್ ಆಗ್ತಾಯಿದ್ದಾರೆ, ಯಾರ ಮನೆಗೂ ಹೋಗ್ತಾ ಇಲ್ಲ, ಎಲ್ಲೂ ಹಾಲ್ಟ್ ಆಯ್ತಲ್ಲ. ಇಲ್ಲೇ ಅವ್ರ ಕ್ಯಾಂಪ್ ಎಲ್ಲ ಇರ್ತದೆ, ನೋಡೋಣ, ರಿಕ್ವೆಸ್ಟ್ ಮಾಡ್ತೀವಿ, ಒಂದು ಮೈಸೂರು ಆತಿಥ್ಯ ಸ್ವೀಕಾರ ಮಾಡಿ ಅಂತ ಕೇಳ್ತೀವಿ. ಅವರೆಲ್ಲರೂ ರೂಮಲ್ಲಿದ್ದರೆ ರೂಮಲ್ಲಿರಲಿ, ಇಲ್ಲ ಅಂದರೆ ಅವ್ರದ್ದು ವ್ಯಾನ್ಗಳಿದೆ, ಆ ವ್ಯಾನಲ್ಲಿ ಅವ್ರು ಇರ್ತಾರೆ. ಇದು ಸಾಯಂಕಾಲ ಬರ್ತಾರೆ, ಇಲ್ಲಿ ಹಾಲ್ಟ್ ಆಗ್ತಾರೆ, ಎಕ್ಸಿಬಿಷನ್ ಬೆಳಗ್ಗೆ, ತಿರ್ಗಾ ಯಾತ್ರೆ ಶುರು ಆಗ್ತದೆ. ಸೊ ಒಂದು ದಿನ ಮೈಸೂರು ಒಳಗಡೆ ಅರ್ಧ ದಿನ ನಡೀತಾರೆ ಅವರು. ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಇದನ್ನು ಉಪಯೋಗಿಸ್ಕೊಳ್ಬೇಕು, ಯಾರಿಗೋಸ್ಕರ ಏಂತಕ್ಕೋಸ್ಕರ ಮಾಡ್ತಾಯಿದ್ರೆ ಅಂತ ಅರ್ಥಕೊಳ್ಬೇಕು. ಇದೊಂದು ಐತಿಹಾಸಿಕವಾದಂಥ ನಡಿಗೆ, ದೇಶ ಒಗ್ಗಟ್ಟು ಮಾಡಬೇಕು, ಇವರಿಗೆ ಯುವಕರಿಗೆ ಉದ್ಯೋಗದ ಬಗ್ಗೆ ಶಕ್ತಿ ತುಂಬಬೇಕು, ಬೆಲೆ ಏರಿಕೆ ಬಗ್ಗೆ ನಿಯಂತ್ರಣ ಮಾಡಬೇಕು, ಕುವೆಂಪುರವರು ಹೇಳ್ದಂಗೆ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು, ರೈತರ ಬದುಕಿನಲ್ಲಿ ಒಂದು ಸಮಾನತೆ ಮಾಡಬೇಕು, ಇವೆಲ್ಲ ಇಟ್ಕೊಂಡು ಇವತ್ತು ಬರ್ತಾಯಿದ್ದಾರೆ ಸರ್. ಇಷ್ಟೆಲ್ಲ ಮಾಡ್ತಿದ್ದಾರೆ ಸರ್, ಆದರೆ ಡಿ ಕೆ ಶಿವಕುಮಾರ್ ಎಲ್ಲೋ ಏಕಾಂಗಿ ಆದ್ರ ಅಂತ? ಹೇ, ನಾ ಯಾವನ್ನ ಹೇಳಿದ್ದು ನಾನು ಏಕಾಂಗಿ ಅಂತ? ಬಿ ಜೆ ಪಿಯವ್ರು ಏಕಾಂಗಿ ಇರ್ಬೋದು, ಬೇರೆ ಪಾರ್ಟಿ ಇರಬೇಕಾಗಿ, ನಾನು ಯಾಕೆ ಏಕಾಂಗಿ ಸರ್? ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದಲ್ಲೇ ಸಹಕಾರ ಸಿಕ್ತಿಲ್ಲ, ಅಮ್ಮ ಮಾತುಗಳು ಕೇಳಿಬರ್ತಿದ್ದೆ ಸರ್. ನನಗೆ ಎಲ್ಲವನು ಕೋಪ್ರೇಷನ್ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದೀರಿ. ನಾನು ಅವ್ರಿಗೆಲ್ಲ ಚುರುಕು ಮುಟ್ಟಬೇಕಲ್ಲ, ಟಾಸ್ಕ್ ಕೊಡಬೇಕಲ್ಲ. ನಾನು ಬರೀ ತಲೆ ಈಗ ನೋಡಿ, ಈ ರಾಮಪ್ಪಂಗೆ ಹೇಳಿದೆ, ಅವನಿಗೆ ಹೆಗ್ಡೆದೇವ್ರ ಕೋಟೆಗೆ ಹೋಗಿದ್ದೀನಿ ಅಂತಂದ, ರೀ ಹೆಗ್ಡೆದೇವನ ಕೋಟೆನ ಹೋದ್ರೆ ಆಗೋದಿಲ್ಲ, ಪಂಚಾಯತಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ಜನರಲ್ ಸೆಕ್ರೆಟರಿಗಳು ಹೋಗಿ ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡಬೇಕು ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಬಣಗಳಾಗ್ತಿದೆ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಅಮ್ಮ ಮಾತುಗಳು ಕೇಳಿಬರ್ತಾರೆ. ನಿನ್ಗೆ ಬಣ ಇರಬೇಕಷ್ಟೇ, ಈಗ ನಿಂದೊಂದು ಟಿವಿ, ಅವ್ರದೊಂದು ಟಿವಿ, ಅವ್ರದೊಂದು ಟಿವಿ ಅಂತ ಹಂಗಿರ್ಬೇಕಷ್ಟೇ. ಇಲ್ಲಿ ಯಾವುದು ಬಣ ಇಲ್ಲ, ಯಾರು ಪಕ್ಷದ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷ ಅವರೇ, ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಯಾರು ಕೊಡಬೇಕು ಅವರೇ, ವಿರೋಧ ಪಕ್ಷದ ಸ್ಥಾನ ಯಾರು ಕೊಡಬೇಕು ಅವ್ರು ಕೊಡದೆ, ಈಗ ನಮ್ಮ ಜಿಲ್ಲೆಗೆ ಇವರೇ ನಮ್ಮ ಅಧ್ಯಕ್ಷರು. ಇವ್ರು ಹೇಳ್ದಂಗೆ ನಾನು ಕೇಳೋದು, ಅವನು ನಮ್ಮ ಗ್ರಾಮಾಂತರಕ್ಕೆ ವಿಜಯ್ ಕುಮಾರ್ ಹೇಳ್ದಂಗೆ ನಾವು ಕೇಳೋದು ಹಂಗೆ ಸರ್. ಸಾಕಷ್ಟು ಕಡೆಗಳಲ್ಲಿ ಡಿ ಕೆ ಶಿವಕುಮಾರ್ ಹೋದಾಗ ಬರೀ ಕೇವಲ ಏಕಾಂಗಿಯಾಗಿ ಹೋಗ್ತಾರೆ ಅನ್ನೋ ಮಾತು ಸರ್. ಯಾರು ಹೇಳಿದ್ದು ಏಕಾಂಗಿ ಅಂತ? ಏಕಾಂಗಿ ಅಂತ ಪದ, ನಾನು ಪಕ್ಷದ ಅಧ್ಯಕ್ಷರಪ್ಪ, ನಾನೇನು ಏಕಾಂಗಿ ಅಲ್ಲ, ಹುಟ್ಟಿರೋದು ಏಕಾಂಗಿ ಅಷ್ಟೇ, ಸಾಯುವಾಗ ಏಕಾಂಗಿ ಅಷ್ಟೇ, ಬದುಕಿನಲ್ಲಿ ಇದೆಲ್ಲ ನನ್ನ ನೆಂಟರು. ಡಿ ಕೆ ಶಿ ಅವ್ರನ್ನ ಹಣಿಲಿಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳು ನಡೀತಿದೆ ಅಂತ ಮಾತು. ನಾನು ಯಾರು ಅಣಿಸಕ್ಕಾಗಲ್ಲ. ಥ್ಯಾಂಕ್ ಯು. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ನನ್ನನ್ನು ಯಾರು ಕೂಡ ಹಣಿಲಿಕ್ಕೆ ಸಾಧ್ಯ ಇಲ್ಲ, ನಾನು ಪಕ್ಷದಲ್ಲಿ ಏಕಾಂಗಿ ಅಲ್ಲ, ನನ್ನ ಜೊತೆ ಎಲ್ಲರೂ ಇದ್ದಾರೆ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್.